ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅನೇಕ ಅರ್ಹ ಬಡ ರೈತರಿಗೆ ಇಲಾಖೆಯ ಸೌಲಭ್ಯಗಳ ಮಾಹಿತಿ ಸಿಗದೆ ವಂಚಿತರಾಗುತ್ತಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ರೈತರಿಗೆ ಇಲಾಖೆಯಿಂದ ಟಾರ್ಪಲ್ ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳು ಹಾಗೂ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುತ್ತಿದ್ದು, ಇಲಾಖೆಯಿಂದ ಸಾಧ್ಯವಾದಷ್ಟು ತಾಲೂಕಿನ ಎಲ್ಲಾ ರೈತರಿಗೆ ಮಾಹಿತಿ ಮುಟ್ಟಿಸುವ ಕೆಲಸವಾಗಲಿ ಹಾಗೂ ನಿಜವಾದ ಫಲಾನುಭವಿಗಳನ್ನು ಗುರುತಿಸುವಂತಾಗಲಿ ಎಂದು ರೈತರು ಒತ್ತಾಯಿಸಿದರು. ಬರಪೀಡಿತರಾದರೂ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲದೆ ನಷ್ಟ ಅನುಭವಿಸುವಂತಾಗಿದೆ. 2018-19 ವರ್ಷದ ಬೆಳೆ ವಿಮೆ ಹಣ ರೈತರ ಖಾತೆಗಳಿಗೆ ಜಮಾ ಆಗಿಲ್ಲ. ಸರ್ಕಾರ ಜಿಲ್ಲೆಯನ್ನು ಬರಪೀಡಿತವೆಂದು ಘೋಷಣೆ ಮಾಡಿದ್ದರೂ ಅದಕ್ಕೆ ಪರ್ಯಾಯ ಕ್ರಮವಾಗಲಿ ಬೆಳೆ ನಷ್ಟದ ಸಹಾಯಧನವಾಗಲಿ ನೀಡಿಲ್ಲ. ಆಧಾರ್ ಕಾರ್ಡ್ಗಾಗಿ ಪ್ರಗತಿ ಗ್ರಾಮೀಣ ಬ್ಯಾಂಕಿಗೆ ಮಾತ್ರ ಅನುಮತಿ ನೀಡಿದ್ದು ಎಲ್ಲರಿಗೂ ಸಕಾಲಕ್ಕೆ ಸಿಗದಂತಾಗಿದೆ. ತ್ವರಿತವಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ತೀವ್ರವಾಗಿದ್ದು, ಕುಡಿಯುವ ನೀರಿಗೆ ಆದ್ಯತೆ ನೀಡಿ ಪಂಚಾಯಿತಿಗೊಂದು ಗೋಶಾಲೆ ತೆರೆದು ಮೇವು ಪೂರೈಕೆ ಮಾಡಿ ಎಂದು ಒತ್ತಾಯಿಸಿದರು. ನಾವೇನು ಬೆಳೆ ವಿಮೆ ಕಿಟ್ಟಿದ್ದೀವಣ್ಣ, ಆ ಹಣವನ್ನು ತತ್ಕ್ಷಣ ಒಂದು ಯಾವ್ಯಾವ ಕಂಪ್ನಿಗೋಗಿದೆ ಅಧಿಕಾರಿಗೆ ಕರಿಬೇಕು, ನಮ್ಮ ರೈತರು ಸಭೆ ಮಾಡಬೇಕು, ರೈತರ ಖಾತೆಗೆ ಜಮಾ ಮಾಡಬೇಕು. ಎರಡನೇದು ಏನಿವತ್ತು ಮತ್ತು ಇನ್ಪುಟ್ ಸಬ್ಸಿಡಿ, ಹೋದ ವರ್ಷ ರಾಜ್ಯ ಸರ್ಕಾರ ಏನು ಬೆಳೆ ಪರಿಹಾರ ಕೊಟ್ಟು ಈ ಸರಿ ಇನ್ಪುಟ್ ಸಬ್ಸಿಡಿ ಕೂಡ ಕೊಡ್ತಿಲ್ಲ. ಹಾಗಾಗಿ ಇನ್ಪುಟ್ ಸಬ್ಸಿಡಿ ಮತ್ತು ಫಸಲ್ ಬಿಮಾ ಯೋಜನೆ ಇವೆರಡೂ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ತಾಸಿನ ಉಪಕಾರ ಮಾಡ್ತಾ ಇದ್ವಿ. ಮತ್ತೆ ಇನ್ನೊಂದೇನಾಗ್ಬೋದು, ಆಧಾರ್ ಕಾರ್ಡ್ ಪ್ರಮುಖವಾಗಿ ಇದೇ ಸಂದರ್ಭದಲ್ಲಿ ರೈತರಾದ ಮುನಿ ಕೆಂಪಣ್ಣ, ಪ್ರತೀಶ್, ವೆಂಕಟರೆಡ್ಡಿ, ಆಂಜಿನಪ್ಪ, ಚಂದ್ರಶೇಖರ ಬಾಬು, ರಮೇಶ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.